ಮದುವೆ ಅನ್ನೋದು ಬರೀ ಗಂಡ ಹೆಂಡತಿ ನಡುವಿನ ಸಂಬಂಧವಲ್ಲ, ಅದು ಎರಡು ಸಂಸಾರಗಳನ್ನ ಬೆಸೆಯುವಂಥದ್ದು. ಅಲ್ಲಿಗೆ ಬರೀ ಗಂಡು ಹೆಣ್ಣು ಪರಸ್ಪರ ಮಾತಾಡಿಕೊಂಡು ಅರ್ಥ ಮಾಡಿಕೊಂಡ್ರು ಸಾಕ ಇಲ್ಲ, ಮನೆಯವರು ಸಂಬಂಧಪಟ್ಟವರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನಂದೆ ಮದುವೆ ಮುಂಚೆನೆ ಏನ್ ಚರ್ಚೆ ಅಂತ, ಇವ್ರು ಕೇಳಲಿಲ್ಲ. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ. ನೋಡಿದ್ಯಾ, ನಾನು ಹೇಳಿಲ್ವಾ ಹುಡುಗಿ ಮಾತು ನೇರ ಅಂತ? ಉಲ್ಲಾಸಂಗೆ ಹೇಳಿ ಮಾಡಿಸಿದ್ದು. ನೀವು ಅಂದ್ರಂತೆ ಮಾವಂಗೆ ಗಂಡನ ಅಹಂಕಾರ ಬೇಡ ಅಂತ. ತಪ್ಪರ್ಥದಲ್ಲಿ ಅಂದದ್ದಲ್ಲ, ಹಾಗೆ ಅಂದದ್ದಲ್ಲ ಗೊತ್ತು. ಆದರೆ ಅಂದದ್ದು ಸರಿ, ಅಪ್ಪನಿಗೆ ಸ್ವಲ್ಪ ಅಹಂಕಾರವೇ, ಹೆಣ್ಮಕ್ಕಳು ನಮಗೂ ಅನಿಸಿದೆ. ಆದರೆ ಹೇಳೋದು ಹೇಗೆ? ಹೆಣ್ಮಕ್ಕಳು ಅಪ್ಪ ಅನ್ನೋ ಪ್ರೀತಿ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀವಿ, ಅಷ್ಟಕ್ಕೆ ಅವರು ಮಹಾಸಭ್ಯರು ಅನ್ನೋ ಭ್ರಮೆಯಲ್ಲಿ ಕುಣಿತಿರ್ತಾರೆ. ಸೊಸೆ ನೀನು ಅಂತೀಯ, ಸತ್ಯದ ಅರಿವಾಗುತ್ತೆ. ತಪ್ಪು, ಹಿರಿಯರು ಸಲಿಗೆ ತಗೊಳ್ಬಾರ್ದಿತ್ತು. ಪರಿಸ್ಥಿತಿಯ ಒತ್ತಡದಲ್ಲಿ ನಿರ್ಣಯ ಮಾಡ್ತಿದ್ದೀನಿ, ಅದು ಕಾಡ್ತಿತ್ತು. ತುಟಿ ಮೀರಿ ಬಂತು ಮಾತು. ತಪ್ಪಿಲ್ಲ, ನೀನು ಮಾಡ್ತಾ ಇರೋದು ತ್ಯಾಗವೇ. ನೀನು ಉಲ್ಲಾಸನಿಗಿಂತ ಜಾಸ್ತಿ ಓದಿದೀಯಾ, ಅವನಿಗಿಂತ ಒಳ್ಳೆ ಕೆಲಸದಲ್ಲಿರೋ ಯೋಗ್ಯತೆ ಇದೆ. ಇನ್ನು ಅತ್ತೆ ಅವ್ರನ್ನ ನೀನು ತಡ್ಕೋಬೇಕು. ಪದ್ಮ ಮದುವೆ ಆಗದೆ ಕೂತಿದ್ದಾಳೆ, ಮಾವನ ಸೇವೆ. ನನಗೆ ಸಂತೋಷ ಇರೋದು ಎರಡು ವಿಷಯದಲ್ಲಿ. ಒಂದು, ಅಪ್ಪನ್ನ ಬಹಳ ಪ್ರೀತಿಸ್ತೀನಿ. ಕೊನೆಗಾಲದಲ್ಲಿ ಅವ್ರನ್ನ ನೋಡ್ಕೊಳ್ಳೋಕೆ ಜನ ಬೇಕು, ಅಲ್ಲಿ ಯಾರಿಗೂ ಪುರುಸುತ್ತಿಲ್ಲ. ನೀನು ಬಂದಿರ್ತಿದ್ದೀಯಾ, ಅದು. ಇನ್ನೊಂದು, ನಾಲ್ಗೆ ಹರಿತವಾಗಿದೆ. ಅಮ್ಮ ಪದ್ಮ, ಇನ್ನು ಇವರಿಬ್ಬರು ನಾಲ್ಗೆಗೆ ಅಂಕೆ ಇರುತ್ತೆ. ಅಪ್ಪನ ನಂತರ ತವ್ರು ಇಲ್ಲ ಅಂದ್ಕೊಂಡಿದ್ದೆ, ನೀನು ಬರ್ತೀಯಲ್ಲ, ನೆಮ್ಮದಿ. ಸೋ ನೈಸ್, ನನ್ನೊಟ್ಟಿಗೆ ಕಮ್ಯುನಿಕೇಶನ್ ಸಾಧ್ಯ ಅಂತ ಅಂದ್ಕೊಂಡಿದ್ದೀರಲ್ಲ. ಬಾಡ್ದಾಡೋಕೆ ಯಾರು ಮದುವೆ ಮಾಡ್ಕೋತಾರೆ ಹೇಳಿ? ಉಲ್ಲಾಸನ್ನ ಮದುವೆ ಮಾಡ್ಕೊಂಡು ಬರ್ತಿರೋದು. ಅಲ್ಲಿಗೆ ಸಂಬಂಧಕ್ಕೆ ಮುಖ್ಯ ಉಲ್ಲಾಸ್, ಅವನ ಮೂಲಕ ಮಿಕ್ಕವರೆಲ್ಲರೂ. ಅವನು ಯಾರಿಗೆ ಎಷ್ಟು ಹತ್ರ ಎಷ್ಟು ದೂರ ಅದ್ರ ಮೇಲೆ ನಂದು. ಯಾರು ಅವನಿಗೆ ಮುಖ್ಯನೋ ಅವ್ರು ನನಗೂ ಮುಖ್ಯ. ಅವನಿಗೆ ಬೇಡದ್ದು ನನ್ನದಲ್ಲಾಗತ್ತೆ. ಸತ್ಯವಾದ ಮಾತು ಮಾವ ಹೇಳಿದ್ರು, ಹುಡುಗಿ ಬುದ್ಧಿವಂತ. ಅಲ್ಲಿಗೆ ನಾನು ವ್ಯವಹಾರ ಹೇಳ್ಕೊಡೋಂಥದ್ದೇನಿಲ್ಲ. ಇಲ್ಲಿ ವ್ಯವಹಾರ ಏನು ಬಂತು? ಇವತ್ತು ಬೇಡ ಬಿಡಿ. ಬಂದಾಯ್ತು ಕೂತಾಯ್ತು, ಏನದು ಹೇಳಿ. ಉಲ್ಲಾಸನಿಗೆ ಬರೋ ಸಂಬಳದಲ್ಲಿ ಸುಖವಾದ ಸಂಸಾರ ಅಸಾಧ್ಯ. ಸುಖದ ಅಳತೆ ಮನಸ್ಸಿನ ಮಿತಿ ಮೇಲೆ, ಅಷ್ಟು ಶಿಸ್ತಿದೆ ಬಿಡಿ. ಮಿಕ್ಕವರು ಚೆನ್ನಾಗಿ ದುಡಿತಿದ್ದಾರೆ. ಬದುಕು ಬ್ಯಾಲೆನ್ಸ್ಡ್, ಒಂದು ಹೆಚ್ಚು ಒಂದು ಕಮ್ಮಿ, ಒಟ್ಟು ಲೆಕ್ಕದಲ್ಲಿ ಎಲ್ರದ್ದು ಅಷ್ಟೇ. ಉಲ್ಲಾಸ ಮನೆ ಕೊನೆಯವನು, ಎಲ್ಲರೂ ಅವ್ನು ಬಾಯಿ ಬಡ್ದು ಕೂರಿಸ್ತಾರೆ. ಅದೇ, ಇವ್ರು ಯಾವತ್ತೂ ಉಲ್ಲಾಸನ ಪರ. ಅದೇನು ನಗು? ನಮ್ಮನೇಲಿ ನಾನು ನಮ್ಮಣ್ಣ ಇಬ್ಬರೇ, ಅಲ್ಲೇ 108 ದ್ವಂದ್ವಗಳು. ಸರಿ ಇಲ್ಲ, ನಮ್ಮಲ್ಲಿ ಆಸೆ ಜಾಸ್ತಿ ಅಂದ್ಕೊಂಡಿದ್ದೆ. ಇಲ್ಲ, ಪ್ರಪಂಚವೇ ಹಾಗೆ, ಹೊರಗಿನದು ಇನ್ನೂ ಜಾಸ್ತಿ ಅಂತ ಮನಸ್ಸಿಗೆ ಬಂತು. ನಮ್ಮದೇ ವಾಸಿ ಅನ್ನಿಸ್ತು. ನನಗೆ ಪಾಲ್ ಬೇಡ. ಮಾವೊಂದು ಒಂದು ಆಸೆ, ಅವ್ರ ನಂತರವೂ ಇದು ಮನೆಯಾಗೆ ಉಳಿಬೇಕು. ಇದು ಮನೆಯಾಗೆ ಉಳಿದ್ರೆ ಅತ್ತೆ ಸ್ವಾತಂತ್ರ್ಯ, ಮನೆ ಹೆಣ್ಮಕ್ಳು ಬಂದು ಹೋಗಿ ಮಾಡ್ಬೋದು, ಅವರಿಗೂ ಸ್ವಾತಂತ್ರ್ಯ. ಪಾಲಿನ ವಿಷಯ ಶುರು ಆಗಿದೆಯಾ? ಇಲ್ಲ, ಆದರೆ ಶ್ರೀನಾಥ ಸಾಲ ಮಾಡಿ ಆಸ್ತಿ ಮಾಡಿದ್ದಾನೆ. ನರ್ಸಿಂಗ್ ಹೋಮು ಅವನ ಆಸ್ತಿ. ಬಿಟ್ಟರೆ ಅಪ್ಪನ ಮನೆ ಕರಗಿ ಸಾಲ ತೀರುತ್ತೆ, ನಮ್ಮಪ್ಪಂದೆಲ್ಲ ಅವನದಾಗುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ, ಅತ್ತೆ ಕಾಲಮಾನದಲ್ಲಿ ಈ ಮನೆ ಇದೇ ರೀತಿ ಇರಲಿ, ಎಲ್ರಿಗೂ ವಾಸದ್ದೇ ಹಕ್ಕು, ಮೀರಿದ್ದು ಅವ್ರ ನಂತರ. ತಪ್ಪಾಗಲ್ವಾ? ಮನೆ ಮಕ್ಕಳು ಕೂತು ಯಾರ್ದೋ ನಂತರ ಕಾಯೋದು? ಆ ಅರ್ಥದಲ್ಲಿ ಹೇಳಲಿಲ್ಲ. ಇರೋರು 100 ಕಾಲ ಇರಲಿ, ಬೇರೆ ರೂಪವಾಗಬಾರ್ದು. ಅಂದರೆ ಮಾರೋಕ್ಕೂ ಆಗಲ್ಲ, ಒಡೆಯೋಕ್ಕೂ ಆಗಲ್ಲ, ಒಂದು ಮನೆಯಾಗಿರುತ್ತೆ. ಉಲ್ಲಾಸನ ಹತ್ರ ಚರ್ಚೆ ಮಾಡಿ, ಅವನಿಗೆ ಬಿಟ್ಟಿದ್ದು. ಈ ಮನೆ ಸೊಸೆಯಾಗಿ ಬರ್ತಾ ಇದೆಯಾ? ಇದು ನಿನಗೂ ಸೇರಿದ್ದು. ನಾಲ್ಗೆ ಹರ್ತ ಅನ್ನೋ ಹೆಸರು ಬಂದಾಗಿದೆ, ತಪ್ಪು ತಿಳಿಬೇಡಿ. ಮನಸ್ಸಿನ ಮಾತು ಹೇಳ್ಬಿಡ್ತೀನಿ. ಹೇಳು, ಈಗಲಿಂದಲೇ ಅಭ್ಯಾಸ ಆಗೋದು ವಾಸಿ. ಸುಖವಿಲ್ಲದ್ದು ಸಂಬಂಧವಾಗಲ್ಲ. ಅಲ್ಲಿಗೆ ಮದುವೆ ಅನ್ನೋ ಸಂಬಂಧಕ್ಕೆ ಮೂಲ ಸುಖವಾಗಬೇಕು, ಸಂತೋಷದ ಕನಸುಗಳಿರಬೇಕು. ಸಾಧ್ಯವಾದರೆ ಒಬ್ರಿಗೊಬ್ಬರು ಸಹಾಯಕವಾಗಿ, ಒಬ್ಬರ ಬದುಕಿಗೆ ಇನ್ನೊಬ್ಬರು ಭಾವದಲ್ಲಿ ಕ್ರಿಯೆಯಲ್ಲಿ ಪೂರಕವಾಗಿ ಬದುಕೋ ಇಚ್ಛೆ ಇರಬೇಕು. ಅದು ಬಿಟ್ಟು ಆಸ್ತಿ ಆಸೆಗೆ ಮದುವೆ ಅನ್ನೋ ಸಂಬಂಧ ಬೆಳೆಸಿದ್ರೆ ವ್ಯಭಿಚಾರ ಆಗಲ್ವಾ? ಮದುವೆ ಆಗಿ ಇನ್ನೂ ಆ ಮನೆಗೆ ಬಂದಿಲ್ಲ. ಇದೆಲ್ಲ ರಾಜಕೀಯದ ಭಾಗವಾಗೋಕ್ಕೆ ಇಷ್ಟ ಇಲ್ಲ. ಭಾಗ ಮಾಡೋದಕ್ಕೆ ನನಗೂ ಇಷ್ಟವಿರಲಿಲ್ಲ.
ಆದರೆ ಭಾವ ಮಂಗಳ ಬಂದು ಆ ಕ್ರಿಯೆ ಶುರು ಮಾಡಿದ್ರು. ಏನ್ ಮಾಡ್ಬೋದು ಹೇಳಿ? ಮನ್ಸನ್ ಮನ್ಸು ಮರ್ಕಟ ಸಿನಿಮಾಸಯ್ಯ, ಸುಮ್ಕೆ ಇರಕ್ಕಿಲ್ಲ ಅಂತದೆ, ಬುದ್ಧಿ ಹೋಗಕ್ಕಿಲ್ಲ, ಬೀದಿಲಿ ಎದದನ್ನ ಹಿಡ್ಕೊಂಡು ಸ್ನಾನ ಮಾಡಿಸಿ ಪೌಡರ್ ಬಳಿದು ಪಲ್ಲಕ್ಕಿ ಮೇಲೆ ಕೂಡಿಸು, ತಿಪ್ಪೆ ತಂಗಳು ಕಾಡ್ತಾ ಓಡ್ತದೆ. ಅದ್ರ ತಪ್ಪಿಲ್ಲ ಬಿಡಿ, ಹುಟ್ಟು ಬುದ್ಧಿ. ಮನ್ಸ ಹಂಗ್ ಮಾಡಿದ್ರೆ ಏನ ಮಾಡೋದು? ಹೊಡೆದು ಓಡಿಸಿ. ಅಷ್ಟೇ ಅಂತೀಯಾ? ಅಷ್ಟೇ. ಯಾವಾಗ ಹೋಯ್ತೀಯಾ? ನಾನೇನ್ ಮಾಡಿದೆ? ಕಣ್ಣ ಮುಚ್ಕೊಂಡ್ ಕುಡಿತಿದ್ದಿ, ಕಾಣಕ್ಕಿಲ್ಲ ಅಂತಾನ? ಶತ್ರು ಪಕ್ಷದ ಕೆಲಸ ಮಾಡಿ ಮಾಡಿ ಅಭ್ಯಾಸ ನಿನಗೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನನ್ ಕೆಲಸ ಮಾಡ್ತಾ ಇದ್ದೆ, ಈಗ ಇಲ್ಲಿ ಕುಂತು ಅಲ್ಲಿ ಕೆಲಸ ಮಾಡ್ತಾ ಇದ್ದೀಯ. ಅಲ್ಲೇನ್ ಮಾಡ್ತಾ ಇದ್ದೀನಿ? ಗೋವಿಂದ ಮೂರ್ತಿಗೂ ನಿನಗೂ ಏನ ಕನೆಕ್ಷನ್? ಏನಿಲ್ಲ. ಏನೇನು ಇಲ್ಲ. ಸುದ್ದಿ ಬಂತು ನನಗೆ, ಇಬ್ರು ಸೇರ್ಕೊಂಡು ಮಾರ್ಕೆಟ್ ಅಲ್ಲಿತ್ತಿದ್ದೀರಂತೆ ಕಲೆಕ್ಷನ್ ಮಾಡ್ಕೊಂಡು. ಸರಿ. ಏನ್ ಸರಿ? ಅವನ್ದು ಶತ್ರು ಪಕ್ಷ. ಇರ್ಲಿ ಮೇಡಮ್, ಕೇಳ್ತಾವ್ರೆ, ಬರೀ ಜಪ್ತಿಗಳಾದ್ರು ಯಾರಿಗೂ ಶಿಕ್ಷೆ ಆಗ್ಲಿಲ್ಲ, ಒಂದಿಬ್ಬರಿಗೆ ನ್ಯಾತ ಹಾಕದೆ ಹೋದ್ರೆ ಬುದ್ಧಿ ಬರಕಿಲ್ಲ ಅಂತ. ಸರಿ. ನಿನ್ನೆ ನೇತ ಹಾಕ್ಸದ? ಹಾಕ್ಸಿ ಪ್ರಭುಚಿತ್ತ. ಬರ್ಲಾ? ಕುಂತ್ಕ. ಇಲ್ಲ, ಹೊರಟೆ. ಕೋಪ ಬತ್ತು. ಬರದೆ ಇನ್ನೇನು? ಕೆಲಸ, ಹೆಂಡತಿ, ಮಗಳು ಎಲ್ಲ ಕಳ್ಕೊಂಡು 24 ಗಂಟೆ ನಿಮ್ಮ ಕೆಲಸ ಕಲಿತೀನಿ. ಒಂದು ಸಣ್ಣ ಅನುಮಾನ ತಲೆಗೆ ಬಂತು, ಓಡಿಸೋದೆ. ಅಂದವಾಗಿ ನಾರು ಬಿಡಿಸಿ ತೆಳ್ಳಗೆ ಸುಣ್ಣ ಸವರ್ಕೊಂಡು ಚೊಕ್ಕವಾಗಿ ಮಡಿಸಿ ಬಾಯಿಗಿಟ್ಕೊಳ್ಳೋದು, ಆಮೇಲೆ ಅಗಿಯೋದು, ಉಗಿಯೋದು. ಊಟ ಅಂತಲೇ ಬಾಯಿಗಿಟ್ಕೊಂಡಿದ್ದು, ಬಣ್ಣ ತೋರ್ತಿದ್ದಿ, ಉಗಿಯದೆಯಾ? ಆಯಿತು, ಶಿಕ್ಷೆ ಕೊಡಿ. ಅಪರಾಧ ಏನು ಅದು ಹೇಳಿ. ಇಲ್ಲಿ ತಿಂತಿರ ಸಾಲ್ದ, ಅಲ್ಲೇನು ಕನೆಕ್ಷನ್ನು? ಸ್ವಾಮಿಗಳು ಹೇಳಿದ್ರು ಮಾಡ್ತಾ ಇದ್ದೀನಿ. ಆಗಕ್ಕಿಲ್ಲ ಅನ್ನು. ಯಾಕೆ ಅಂತಾರೆ ಅನ್ನು? ಈಕೆ ಪರಕ್ಕೆ ಎಲ್ಡಕ್ಕೂ ರೆಡ್ಡಿ ಒಬ್ಬನೇಯ, ಗೋವಿಂದ ಮೂರ್ತಿ ರೆಡ್ಡಿ ಶತ್ರು, ಅದಕ್ಕೆ ಅಂತ. ಅರ್ಥ ಆಗ್ತಿಲ್ಲ ನಿಮಗೆ? ಗೋವಿಂದ ಮೂರ್ತಿ ಚಿಲ್ಲರೆ, ಎಕ್ಸ್ ಕಾರ್ಪೊರೇಟ್ರು, ಅವನ್ನ ಯಾಕೆ ಕಂಟಿಸ್ಕೊಂಡಿದ್ದಾರೆ ಸ್ವಾಮಿಗಳು? ಮೇಡಮ್ದು ಕಾಲ ಮುಗೀತು, ಒಂದು ವಯಸ್ಸಾಯಿತು, ಇನ್ನೊಂದು ಪ್ರಾಮಾಣಿಕತೆ. ಮುಂದಿನ ಎಲೆಕ್ಷನ್ಗೆ ಬೇರೆನೇ ಕ್ಯಾಂಡಿಡೇಟು ಇವರಲ್ಲ. ಸ್ವಾಮಿಗಳಿಗೆ ಜನಬಲ ಇದೆ, ಪಾರ್ಟಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಇವ್ರ ಕಾಲಿಗೆ ಬೀಳುತ್ತೆ, ಇವ್ರ ಓಟಿನ ಬಲದ ಮೇಲೆ ಅವ್ರ ಕ್ಯಾಂಡಿಡೇಟ್ ಗೆಲ್ತಾನೆ. ಸರಿ. ಕ್ಯಾಂಡಿಡೇಟ್ ನಮ್ಮವನೇ ಆದರೆ ಲಾಭ ಜಾಸ್ತಿ ಅಲ್ವಾ? ಕ್ಯಾಂಡಿಡೇಟ್ನ ಹುಟ್ಟಾಕ್ತಾ ಇದ್ದಾರೆ, ಬರ್ತಾ ಇರೋನು ಪಾರ್ಟಿ ಸೀನಿಯರು, ಅವನಿಗೆ ಇವನಿಂದ ಸನ್ಮಾನ. ಸನ್ಮಾನಕ್ಕೆ ಯೋಗ್ಯ ಅಲ್ಲ ಅಂತ ಗೊತ್ತಿರುತ್ತೆ, ಹಾಗಿದ್ರೂ ಸನ್ಮಾನವಾದರೆ ಮಾಡಿದವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ, ಗೋವಿಂದ ಮೂರ್ತಿ ಲೀಡರ್ ಅಂತ ಪ್ರೊಜೆಕ್ಟ್ ಆಗ್ತಾನೆ. ಸ್ವಾಮಿಗಳ ಸಪೋರ್ಟ್ ಇದೆ, ಗೊತ್ತಾಗತ್ತೆ, ಟಿಕೆಟ್ ಸಿಗುತ್ತೆ, ಗೆಲ್ತಾನೆ, ಬರ್ತಾನೆ. ನಂದು ಮುಗೀತು, ಜೈಲಿಗೆ ಕಳಿಸಿ. ಮೇಡಮ್ಮು ಹಳೆ ಕುದುರೆ ಬಿಡಿ, ಗೋವಿಂದ ಮೂರ್ತಿ ಓಡೋ ಕುದುರೆ, ಬದುಕೋದೇ ಆದರೆ ಅವನಿಗೆ ತಗಲಾಕ್ಕೊಳ್ಳಿ. ಹಂಗಂತೀಯಾ? ಸ್ಮರಣ ಸಂಚಿಕೆ ತರ್ತಾ ಇದ್ದಾರೆ, ಒಂದು ಕವರ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡಿ. ಮದುವೆ ಮಾಡ್ತಿರೋದು ಅದು ಯಾರೋ ರೆಡ್ಡಿ ಅಂತ ಗೊತ್ತಿರುತ್ತೆ ಮಿನಿಸ್ಟ್ರಿಗೆ, ಆ ಮನುಷ್ಯ ಇವನೇ ಅಂತ ಗೊತ್ತಿರೋದು ಬೇಡವಾ? ಫೋಟೋ ಹಾಕ್ಸಿ. ಒಂಟೆ ಜೈಲು ಅಂದ್ರಿ? ಕುಂತ್ಕ ಹೋಗಿ ಅಂತೆ. ಅಪ್ಪಾಜಪ್ಪ ಗೋವಿಂದ ಮೂರ್ತಿಗೆ ಫೋನ್ ತಕ. ಮದ್ವೆಗೊಂದು ಗಂಡು ಇದ್ದ, ನಾನು ಸಿದ್ಧ ಇದ್ದೆ, ಪ್ರಸ್ತಾಪ ಬಂತು, ಒಪ್ಪಿದ್ದಾಯ್ತು, ಆಗ್ತಿದೆ. ಪ್ರಸ್ತಾಪ ತಂದದ್ದು ನೀವು ಸರಿ, ಆದರೆ ನಿಮ್ಮಿಂದ ನಮಗೇನೋ ಸಹಾಯ ಆಗಿದೆ, ನಾವು ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಜೊತೆ ವ್ಯವಹರಿಸಬೇಕು. ಇದನ್ನು ನಿರೀಕ್ಷಿಸೋದು ತಪ್ಪು. ನಾನು ಅದನ್ನು ನಿರೀಕ್ಷಿಸ್ತಿಲ್ಲ. ಮತ್ತೆ ಮಂಗಳಾಭಾವ ಮಾತಾಡಿದ್ರಂತೆ? ಹ್ಞೂ, ಮಾತಾಡಿದ್ರು. ಏನು ವಿಷಯ? ವೃತ್ತಿಲಿ ನೀವು ಡಾಕ್ಟ್ರು, ಸಮಾಜ ಬಹಳ ಗೌರವದಿಂದ ನೋಡುವಂಥ ವೃತ್ತಿ. ಯಾವುದೋ ಸಣ್ಣ ಸಂಸಾರದ ರಾಜಕೀಯದ ಭಾಗವಾಗಿ ನೀವು ವರ್ತಿಸ್ಬಾರ್ದು. ಅಸಹ್ಯವಾಗುತ್ತಲ್ವಾ? ನಾನು ಡಾಕ್ಟ್ರು, ಇವ್ರು ಇಂಜಿನಿಯರು, ಕನಸು ಕಂಡಿದ್ದಿದೆ, ನಮ್ಮದೇ ಆದ ಸುಂದರವಾದ ಮನೆ, ಕಾರು, ಆಳು, ಕಾಡು, ಒಬ್ರೋ ಇಬ್ಬರೋ ಮಕ್ಕಳು, ಹಿತಮಿತವಾದ ಸಂಸಾರ. ಸರಿ. ಮಕ್ಕಳಿಗೆ ಪುರ್ಸೊತ್ತಾಗಲಿಲ್ಲ, ಇವ್ರದೇ ಆದ ಆಫೀಸ್ ಇದೆ, ಹೆಸರಿಗೆ ಮನೆ ಇದೆ, ಮಾವಂದು, ಆಳು ಕಾಳು, ನಾನು, ಹಿತ ಇಲ್ಲ,
ಮಿತವಾದ ಸಂಸಾರ. ಅದಕ್ಕೆ ನಮ್ಮ ಭವಿಷ್ಯ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ. ಆಸ್ತಿಗೋಸ್ಕರ ಸಂಬಂಧ ಅನ್ನೋದು ನನಗೆ ಸರಿ ಅನ್ಸಲ್ಲ. ಸಂಬಂಧದ ಭಾಗವಾಗಿ ಆಸ್ತಿ ಬರೋದಿದ್ರೆ ಈ ಥಾಟ್ ಪ್ರಾಸೆಸ್ ಅಸಹ್ಯ. ಇದರ ಚರ್ಚೆ ನನಗೂ ಸುಖ ಇಲ್ಲ. ಬೇರೆ ದಾರಿ ಇಲ್ಲ. ಕೆಲವು ವಾಸ್ತವಗಳನ್ನ ಹೇಳ್ಬಿಡ್ತೀನಿ. ನಂತರದ ನಿರ್ಧಾರ ನಿಂದು. ಹೇಳಿ. ಮಾವಂಗೇನು ಕೊನೆ ಹತ್ರ. ಇಷ್ಟಿನ ದರ್ಬಾರ್ ಮಾಡಿದ್ರು, ಈಗ ಕೂತು ಅಧಿಕಾರದ ಹಿಡಿತ ಸಡ್ಲ ಆಗ್ತಿರೋದನ್ನ ನೋಡ್ತಿದ್ದಾರೆ. ಅತ್ತೆಗೆ ತಾನು ಮದ್ವೆ ಆದದ್ದೇ ತಪ್ಪು ಅನ್ನೋ ಭಾವ. ಈ ಸಾವಿನಿಂದ ಅದು ಸರಿಯಾದ ಹಾಗೆ. ಪದ್ಮ ಓದ್ ಮುಗಿಸಿದಾಳೆ. ಕೆಲಸದ ಗುಂಗ್ನಲ್ಲಿ ಕಾಲ ಕಳೀತಾ ಇದ್ದಾಳೆ. ವಾಸ್ತವದಲ್ಲಿ ಸುಖ ಇಲ್ಲ. ಭವಿಷ್ಯದ ಭಯ ಇದೆ. ಅದು ಕಾಡಬಾರ್ದು ಅನ್ನೋ ಕಾರಣಕ್ಕೆ ಪುರ್ಸೊತ್ತಿಲ್ಲದೆ ದುಡಿತಾ ಇದ್ದಾಳೆ. ಮನೆಯಲ್ಲಿ ಎಲ್ಲದಕ್ಕೂ ತಲೆ ಕೊಡ್ತಿರೋಳು ನಾನು. ಮದುವೆ ಆಗಿ ಬಂದ್ಮೇಲೆ ನೀನ್ ನನ್ನ ಜೊತೆ. ಮಾವ ಹೋಗ್ತಾರೆ, ಅತ್ತೆ ಪದ್ಮ ಇಲ್ಲೇ ಪರ್ಮನೆಂಟ್. ನಿನಗೆ ಕೆಲಸವಿಲ್ಲ. ಉಲ್ಲಾಸನಿಗೆ ಬರುವ ಸಂಬಳ ಸಾಕಾಗಲ್ಲ. ಮದುವೆ ಆಗಿ ಇನ್ನೂ ಆ ಮನೆಗೆ ಬಂದಿಲ್ಲ. ಇದೆಲ್ಲ ರಾಜಕೀಯದ ಭಾಗವಾಗಕ್ಕೆ ಇಷ್ಟ ಇಲ್ಲ. ಭಾಗ ಮಾಡೋದಕ್ಕೆ ನನಗೂ ಇಷ್ಟವಿರಲಿಲ್ಲ. ಆದರೆ ಭಾವ ಮಂಗಳ ಬಂದು ಆ ಕ್ರಿಯೆ ಶುರು ಮಾಡಿದ್ರು. ಏನು ಮಾಡ್ಬೋದು ಹೇಳಿ? ನೀನು ಮನ್ಸು ಮಾಡಿದ್ರೆ ಪೂರ್ತಿ ಮನೆ ನಿನಗೆ ಅಂತಾರೆ. ಇವ್ರಿಗೆ ಇವ್ರ ಪಾಲಿನಾಸೆ, ನನಗಿಲ್ಲ ಅಂತಲ್ಲ. ನಾವಾಗೇ ಕೇಳಕ್ಕೆ ಸಂಕೋಚ. ಅಲ್ಲಿಗೆ ಇವ್ರು ಪದ್ಮನ್ ಚೂ ಬಿಡ್ತಾರೆ. ಅವಳಿಗೆ ಅವಳ ಪಾಲು ಅಂದರೆ ಮಂಗಳಂಗೆ ಮಂಗಳನ ಪಾಲು. ಮನೆ ಹರಿದು ಹಂಚೋಗುತ್ತೆ. ಭಾವಂಗ ಅದು ಬೇಕು. ಹಂಚಿದ್ರೆ ಅವ್ರಿಗೆ ಲಾಭ, ಕಳ್ಕೊಳ್ಳೋದು ನಾವು. ಮದುವೆ ಇನ್ನೂ ಆಗಿಲ್ಲ, ಆ ಮನೆಯ ಭಾಗವಾಗಿಲ್ಲ. ಆಸ್ತಿ ವಿಷಯದಲ್ಲಿ ತಲೆ ಹಾಕೋದು ಎಷ್ಟು ಸೂಕ್ತ? ನೀನಾಗೆ ಹೇಳೋದು ಬೇಡ. ಪ್ರಸ್ತಾಪ ಬಂದರೆ ಹೇಳು, ವಿಲ್ ಬರೀಲಿ. ಆಸ್ತಿ ಏನಿದ್ರು ಇಬ್ರು ಗಂಡ್ಮಕ್ಳಿಗೆ ಅಂತ. ಪ್ರಸ್ತಾಪ ಬರೆದಿದ್ರೆ ಮುಂದುವರಿಲಿ. ಹೀಗೆ ಕುತೂಹಲ ಕೇಳ್ತಿದ್ದೀನಿ. ಆಸ್ತಿ ಸಂಬಂಧ ಒಂದಕ್ಕೊಂದು ಇಷ್ಟ ಅಂಟ್ಕೊಂಡಿರುತ್ತ? ಮದುವೆ ಗಂಡು ಹೆಣ್ಣು ಪರಸ್ಪರ ಮೆಚ್ಚಿ ಒಟ್ಟಿಗೆ ಬದುಕೋದಕ್ಕೆ ಮಾಡ್ಕೊಳ್ಳೋ ಒಂದು ಕರಾರು ಅಷ್ಟೇ. ಮದುವೆ ಅನ್ನೋ ಸಂಬಂಧ ಆಗೋಕೆ ಇರಬೇಕಾದ ಭಾವ ಅಷ್ಟೇ. ಗಂಡು ಹೆಣ್ಣಿನ ತಲೆಯಲ್ಲಿ ಇರಬೇಕಾದ್ದು ಖಂಡಿತ ಅಷ್ಟೇ. ಭಾವನಾತ್ಮಕವಾಗಿ ಹುಟ್ಟಿ ಬೆಳೆದದ್ದೇ ಕಾಲವೂ ಇರೋದು. ಆದರೆ ಬದುಕಿನ ಅವಶ್ಯಕತೆಗಳು, ಅದನ್ನು ಸುಡೋಕ್ಕೆ ಆಸ್ತಿ ಬೇಕು. ಆಸ್ತಿ ಇಲ್ಲದಾಗ ನಮ್ಮದಾಗದಾಗ ಒಲವೇ ನಮ್ಮ ಬದುಕು. ಮೊದಲು ಬದುಕು, ನಂತರ ಒಲವು. ಬದುಕು ಅಂತಿದ್ದ ಹಾಗೆ ಅದರ ಹಸಿವು. ಆ ಹಸಿವಿಗೆ ಒಂದಷ್ಟು ದುಡಿಮೆ, ಆಸ್ತಿ. ಅದು ನಮ್ಮ ಚರ್ಚೆಗೆ ಯೋಗ್ಯವಲ್ಲ ಅಂತ ಮೌನವಾಗಿದ್ರೆ ಮಾನವಿಲ್ದೆದ್ದವರು ನಮ್ಮ ಹಕ್ಕನ್ನು ಕಿತ್ಕೋತಾರೆ. ಈಗೇನೋ ಉತ್ಸಾಹ ಹುಮ್ಮಸ್ಸು ಏನು ಬೇಡ. ಆದರೆ ಅದು ಕರಗಿದ ದಿನ ಎಲ್ಲ ಬೇಕು. ಇವತ್ತು ಕಳೆದದ್ದು ಅವತ್ತು ಸಿಗಲ್ಲ. ನೀನು ವಯಸ್ಸು ದಾಟ್ ಬಂದಿದ್ದೀನಿ, ಇವತ್ತು ನಿನ್ನ ಮಾತು ನಡೆಯುತ್ತೆ. ಕೇಳು, ತಗೋ. ಬಡದಾಡಿ ತಗೊಳ್ಳೋದು ಅನಾಗರಿಕತೆ, ಹಾಗಂತ ತ್ಯಾಗಕ್ಕೆ ನಿಲ್ಲೋದು ನಾಗರಿಕತೆ ಅಲ್ಲ. ಅವ್ರವ್ರ ಹಕ್ಕನ್ನು ಅವ್ರವ್ರು ಚಲಾಯಿಸಿದ್ರೆ ಎಲ್ಲರೂ ನಾಗರಿಕರಾಗಿರ್ತಾರೆ. ಎಲ್ಲರೂ ನಾಗರಿಕರಾಗಿದ್ದರೆ ನಾನಿಲ್ಲಿ ಬಂದು ಕಿವಿ ತುಂಬೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಹಕ್ಕು ಬಿಟ್ಕೊಡ್ಬೇಡ. ಅವ್ರ ಪ್ರಸ್ತಾಪ ಮಾಡಲಿ ಬಿಡ್ಲಿ, ನಿಂದು ಹೇಳು. ಹೊರಡುವಂತೀಯ? ಏನು ಅನ್ಸಲ್ಲ ನನಗೆ. ಮಾತನ್ನ ಕಿವಿಗೆ ಹಾಕಿದ್ದೀನಿ, ಬರ್ತಿರ್ತೀನಿ ಅವಾಗವಾಗೆ. ಮನಸ್ಸು ಬದಲಾಗಿ ಅವಕಾಶವಾದರೆ ಒಂದು ಮಾತು ಹೇಳು. ಎಲ್ಲಿರುತ್ತೆ ಬಿಡಿ, ನಾನೇನು ಅಷ್ಟು ಫೇಮಸ್ ಅಲ್ಲ. ಸದಾನಂದ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಬಹಳ ಫೇಮಸ್ಸು. ಜಪ್ತಿ ಆಗಿತ್ತು, ಪೇಪರಲ್ಲೂ ಬಂದಿತ್ತು. ಅವ್ರ ಹೆಂಡತಿ ಅಣ್ಣ ನಾನು ಬುದ್ಧಿವಂತ, ವ್ಯವಹಾರ ಜ್ಞಾನ ಇಲ್ಲ, ದುಡ್ದಿದ್ದಾನೆ, ಸಿಕ್ಕಾಕಂಡ ಬಿಡಿಸ್ಕೊಳ್ಳೋ ಚಾತಿ ಇಲ್ಲ. ಹೆಲ್ಪ್ಗೆ ಅಂತ ಇನ್ವಾಲ್ವ್ ಆಗಿದ್ದೀನಿ. ಅವ್ರ ಫೈಲು ಎಚ್ ಯು ಡಿ ಮಿನಿಸ್ಟರ್ ಹತ್ರ ಇದೆ ಅಂತ ಗೊತ್ತಾಯಿತು. ಪ್ರೆಷರ್ ಹಾಕೋಣ ಅಂತ ಬಂದೆ. ಅವ್ರು ಇಲ್ಲ, ನೀನಿದ್ಯಾ ಅಂತ ಗೊತ್ತಾಯಿತು.
ಒಂದು ಮಾತು ಹೇಳೋಗೋಣ ಅಂತ ಬಂದೆ. ಅದಕ್ಕೆ ಬೇರೆ ಇದ್ದಾರೆ. ನಾನೇನಿದ್ರು ಅವ್ರ ರಾಜಕೀಯಕ್ಕೆ ಸಂಬಂಧಪಟ್ಟ ಕೆಲವು ಫಂಕ್ಷನ್ಸ್, ಮುಖ್ಯ ಅವ್ರ ಪರ್ಸ್ನಲ್ ಕೆಲಸಗಳನ್ನ ಅಟೆಂಡ್ ಮಾಡ್ತೀನಿ. ಅದು ಗೊತ್ತಾಯ್ತು ಬಿಡು. ಈಗ ನೀನು ಅವ್ರ ಪರ್ಸ್ನಲ್ ಕೆಲಸಗಳನ್ನ ಅಟೆಂಡ್ ಮಾಡ್ತೀಯ, ಪುರ್ಸೊತ್ತಾದ್ರೆ ಅವ್ರ ಜೊತೆ ನೀನೇ ಒಂದು ಮಾತು ಹೇಳೋ ಅವಕಾಶ ಆದರೆ. ಇಲ್ಲ, ತಪ್ಪಾಗತ್ತೆ. ಹೇಳಿದ್ರು ಶ್ರೀನಿವಾಸಯ್ಯ, ಹೆಂಡತಿ ಮಗಳು ಬಹಳ ಕಡಕ್ಕು, ಮಾನವಾಗಿ ಬದುಕೋದು ಕಲಿಯೋವರೆಗೂ ಜೊತೆಯಲ್ಲಿರಲ್ಲ, ಕಲ್ತಾಗ ಬಾಂದಿದ್ರು ಅಂತ. ನಂಬಲಿಲ್ಲ. ಬಿಡಿ, ನೀವು ಕಡಕ್ಕೆ ಇಲ್ಲಿ ಕೆಲಸ ಆಗೋದಿಲ್ಲ. ಹೊರಡು ಅಂತೀಯ? ಹೊರಟೆ. ನನಗೆ ಉದ್ಯೋಗ ಇಲ್ಲ, ಆದಾಯ ಇಲ್ಲ, ಹಾಗಂತ ಸಂಸಾರ ಕೇಳುತ್ತಾ ಬೆಳೆದು ಬಿಡ್ತು. ಏನು ಮಾಡ್ತೀಯ, ಕೂತ್ರೆ ಹೊಟ್ಟೆ ತುಂಬಲ್ಲ, ಹೊಂಚ್ಬೇಕು. ಈಗ ಅಲ್ಲಿತ್ತ ಅವಕಾಶಗಳನ್ನ ಹುಡುಕ್ತಿರ್ತೀನಿ. ಸದಾ ನನ್ನ ಕೇಸಲ್ಲಿ ಹೆಲ್ಪ್ ಮಾಡಿದ್ದೀನಿ. ಅದು ಗೊತ್ತಾಗಿ ನಿಮ್ಮಪ್ಪ ನನ್ನ ಹುಡುಕೊಂಡು ಬಂದಿದ್ರು. ದಯವಿಟ್ಟು ಆ ವಿಷಯ ಬೇಡ. ನಿನಗೆ ಬೇಡ, ನನಗೆ ಬೇಕಲ್ವಾ? ಜೀವನ, ಆಸ್ತಿ ಇಲ್ಲ, ಸಂಪಾದನೆ ಇಲ್ಲ, ಹಾಗಂತ ಮಕ್ಕಳನ್ನ ರೋಡಿಗೆ ಬಿಡೋಕ್ಕಾಗುತ್ತಾ? ಮನೆ ಗಂಡಸು ಜವಾಬ್ದಾರಿ ತಗೋಬೇಕು. ಈಗ ನೀನು ಇಲ್ಲಿರೋದ್ರಿಂದ ಕೆಲಸ ಸುಲಭ. ನಿಮ್ಮಪ್ಪನ ಫೈಲ್ನ ಇಲ್ಲಿಗೆ ಬರೋ ರೀತಿ ಮಾಡ್ತೀನಿ. ಏನೋ ರೀಇನ್ಸ್ಟೇಟ್ ಆದರೆ ನನಗೂ ಫೀಸು ಅಂತ ಸಿಗುತ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ನಿಮಗೇನು ಅನ್ಸದೇ ಇಲ್ವಾ, ಅವ್ರುಗಳು ಬದುಕಿದ ರೀತಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರು ಹಾಗೆ ದುಡಿತಾರೆ, ಪೂರಕವಾಗಿ ಸುಳ್ಳುಗಳನ್ನು ಹೇಳ್ಕೊಂಡು ನೀವು ಅವ್ರನ್ನ ಉಳಿಸ್ತೀರಿ. ಶಿಕ್ಷಿಸೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ದುಡಿತಾರೆ ಅಂದರೆ ಅವಕಾಶವಾಯಿತು, ದುಡಿತಾರೆ. ಕೊಡೋರಿದ್ದಾರೆ, ಅಂಥವ್ರನ್ನ ಕಾಯೋರಿದ್ದಾರೆ, ಇಂಥವ್ರು ದುಡಿಮೆ ಮೇಲೆ ಬದುಕೋರಿದ್ದಾರೆ. ಅವ್ರು ದುಡಿತಿದ್ರು, ನಿನ್ನ ಜೀವನ ನಡೀತಿತ್ತು. ಸಿಕ್ಕಾಕೊಂಡ್ರು, ನನ್ನ ಜೀವನ ನಡೀತಾ ಇದೆ. ಸುಖವಾಗಿದ್ದೆ. ನ್ಯಾಯಧರ್ಮದ ಬಗ್ಗೆ ಮಾತಾಡ್ತೀಯ, ನಾವು ಕಷ್ಟದಲ್ಲಿರೋರು ನ್ಯಾಯಧರ್ಮನ ಭಗವಂತನೂ ಬಿಟ್ಬಿಟ್ಟಿದ್ದೀನಿ. ಹಾವೊಂದು ಜಪ್ತಿ ಆಯಿತು, ನನಗೊಂದಿಷ್ಟು ಸಂಪಾದನೆ ಆಯಿತು, ಅವ್ರಿಗೆ ಸಹಾಯ ಆಯಿತು ಅಂತ ನಿಮ್ಮಪ್ಪಂಗೆ ಗೊತ್ತಾಯಿತು. ಹುಡುಕೊಂಬಂದ್ರು, ಇನ್ನಷ್ಟು ಸಂಪಾದನೆ ಆಗುತ್ತೆ. ಈ ಕೇಸ್ನಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಇಟ್ಕೋ. ಈ ಥರದ ಕೇಸ್ಗಳು ಬರುತ್ತೆ, ದಂಡಿಯಾಗಿವೆ ಈ ಥರ ಕೇಸ್ಗಳು. ಊರಲ್ಲಿ ಮಗನ ಕೆಲಸ ನೋಡ್ಕೊಳಕ್ಕೆ ಕೇಳಿ ಇಲ್ಲೊಂದು ಆಫೀಸ್ ಓಪನ್ ಮಾಡ್ತೀನಿ. ಏನೋ ಇಷ್ಟು ಬಂಡತನ ರೂಢಿಸ್ಕೊಳ್ಳೋದು ಕಷ್ಟ. ಈ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ. ದಯವಿಟ್ಟು ಹೊರಡು ಅಂತೀಯ? ಏನು ಅನ್ಸಲ್ಲ ನನಗೆ. ಮಾತನ್ನ ಕಿವಿಗೆ ಹಾಕಿದ್ದೀನಿ, ಬರ್ತಿರ್ತೀನಿ ಅವಾಗವಾಗೆ. ಮನಸ್ಸು ಬದಲಾಗಿ ಅವಕಾಶವಾದರೆ ಒಂದು ಮಾತು ಹೇಳು, ಎಲ್ರಿಗೂ ಪ್ರಯೋಜನವಾಗುತ್ತೆ. ಇನ್ನೊಂದು ಮಾತು ಕೇಳ್ಬೋದಾ? ಕೇಳಿ. ನಿನ್ನ ಮನಸ್ಸಿಗೆ ನೋವಾಗುತ್ತೆ. ಏನು? ನನಗೆ ಪ್ರಯೋಜನ ಆಗುವಂಥ ವಿಷಯ ಹೇಳಿ. ಹೇಗೂ ನನ್ನ ಬಂಡತನದ ಅರಿವಾಗಿದೆ. ನಾನು ಏನೇ ಹೇಳಿದ್ರು ಅದನ್ನು ಸೀರಿಯಸ್ ಆಗಿ ತಗೊಳೋ ಅವಶ್ಯಕತೆ ಇಲ್ಲ. ಬಂಡರು, ಬುದ್ಧಿ ಇಲ್ದವರು ಏನೇ ಹೇಳಿದ್ರು ಮನಸ್ಸಿಗೆ ತಾಗಿಸ್ಕೋಬಾರ್ದು. ಇಲ್ಲ, ಹೇಳಿ. ಮಗಳಿದ್ದಾಳೆ, ವಯಸ್ಸಿಗೆ ಬಂದಿದ್ದಾಳೆ, ಅವಳು ಮದುವೆ ಆಗಬೇಕು. ಸರಿ. ಗಂಡು ಹುಡುಕ್ತಾ ಇದ್ದೀನಿ, ಅವಳಿಗೆ ಓದಿಲ್ಲ, ನನ್ನ ಹತ್ರ ಹಣ ಇಲ್ಲ, ಬಾವನ ಕೇಸಲ್ಲಿ ಸ್ವಲ್ಪ ಸಂಪಾದನೆ ಆಯಿತು, ಅದೇನಿದ್ರು ಬದುಕು ನಡೆಸೋದಕ್ಕೆ ಸಾಕು. ನಿನಗೆ ನೋವಾಗುತ್ತೆ, ಬೈಯೋದಾದರೆ ಬೈದ್ಬಿಡು. ಬಂಡ ಅವಶ್ಯಕತೆ, ಕೇಳ್ಬಿಡ್ತೀನಿ. ಕೇಳಿ, ಪರವಾಗಿಲ್ಲ. ನಿನಗೆ ಡೈವರ್ಸ್ ಆಗಿದೆ, ನಿನ್ನ ಮದುವೆ ಆಗಿದ್ದು ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಕೇಳಿದೆ. ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅವನು ಸಿದ್ಧ ಇರ್ಬೋದು. ಈ ಪ್ರಸ್ತಾಪ ನಾನು ಮಾಡ್ಬೋದಾ? ಮಗಳನ್ನ ತುಂಬ ಪ್ರೀತಿಸ್ತೀನಿ. ವಿಚ್ಛೇದನ ಕಾರಣಗಳು ಪ್ರಪಂಚಕ್ಕೆ ಗೊತ್ತಾಗೋದು ಬೇರೆ, ಆಗಿರೋದು ಬೇರೆ. ಮನುಷ್ಯ ಕಟ್ಗಾದರೆ ಅವನಿಗೆ ಮಗಳನ್ನ ಕೊಡೋದು ತಪ್ಪಾಗುತ್ತೆ. ಅವನ ಜೊತೆ ಬದುಕೋದು ಯಾಕೆ ಕಷ್ಟ ಆಯಿತು ಅಂತ ನಿನಗೆ ಗೊತ್ತು. ಯೋಗ್ಯನ ಅಲ್ವಾ ನೀನು ಹೇಳಬೇಕು. ಮಗಳಿಗೆ ಮದುವೆ ಮಾಡಬೇಕು, ನಾಚಿಕೆ
ಬೇಸಿಗೆ ಮನಸ್ಸಿಗೆ ನೋವಾಗುತ್ತೆ. ಅದನ್ನು ಯೋಚನೆ ಮಾಡಿದ್ರೆ ಅವನ ಬಗ್ಗೆ ಗೊತ್ತೇ ಆಗಲ್ಲ. ಅದಕ್ಕೆ ಕೇಳಿದೆ. ಮನಸ್ಸಿಗೆ ನೋವಾಯ್ತು, ಕ್ಷಮಿಸು. ಒಂದು ನಿಮಿಷ. ಕೇಳಿದ್ದಕ್ಕೆ ನೋವಾಯಿತು, ಆದ್ರೊಂದು ಆ ಮನುಷ್ಯನ ಬಗ್ಗೆ ದ್ವೇಷ ಇಲ್ಲ. ಅತಿ ಸಂಭಾವಿತ ವಿಚ್ಛೇದನಕ್ಕೆ ಅವರೊಬ್ಬರೇ ಕಾರಣ ಅಲ್ಲ, ನಾನು ನಮ್ಮಪ್ಪನೂ ಅಷ್ಟೇ ಕಾರಣರು. ಮದುವೆ ಆಗೋದಾಗಿದ್ರೆ ಆಗಲಿ. ಸಾರಿ. ವಿಳಾಸ ಕೊಡ್ತೀನಿ, ತಗೊಂಡು ಹೋಗಿ. ಬಡತನ ಬಂಡತನ ಈ ಮಟ್ಟಕ್ಕಿದ್ರು ಕೇಳ್ದವ್ರು ಬೈದ್ರು ಸರಿನೇ, ವಿಚಾರಿಸಿ ಮದುವೆ ಮಾಡಬೇಕು. ಅಷ್ಟು ಪ್ರೀತಿ ಮಗಳ ಮೇಲೆ, ಅದು ಸಂತೋಷದ ವಿಷಯ. ಅವನ ಹುದ್ದೆ ಅಲ್ಲ, ಆದಾಯ ಅಲ್ಲ, ಅವನ ಜೊತೆಗೆ ಬದುಕೋದು ಸುಖಾನ ಅಲ್ವಾ, ಅದನ್ನಲ್ವಾ ವಿಚಾರಿಸ್ಬೇಕಾದ್ದು.